ಅವನನ್ನ ನಂಬಿದವರಿಗೆ ಕ್ಷೇಮವನ್ನು ತಂದವ, ಆಮೇಲೆ ಕೊನೆಗೆ ಮೋಕ್ಷ ರೂಪವಾದ ಕ್ಷೇಮವನ್ನು ಕರುಣಿಸಿದವ. ಭಗವದ್ಗೀತೆಯನ್ನು ಉಪದೇಶ ಮಾಡಿ ಜ್ಞಾನಿಗಳಿಗೆಲ್ಲ ಜ್ಞಾನದ ಕ್ಷೇಮವನ್ನು ಕೊಟ್ಟವ. ಆಮೇಲೆ ವಿಭವಾಯ ಚಾಂದ್, ಮೋಕ್ಷಕ್ಕೆ ಹೋಗಬೇಕಾದ್ರೆ ಮೊದಲು ವಿಭವ, ವಿಭವ ಅಂತಂದ್ರೆ ಅಭಿವೃದ್ಧಿ ಅಂತ ಅರ್ಥ. ಜೀವನದಲ್ಲಿ ನಾವು ಎತ್ತರಕ್ಕೆ ಏರುವುದು, ವಿಭವ ಅಂತಂದ್ರೆ ಎತ್ತರಕ್ಕೆ ಏರುವುದು. ಎತ್ತರಕ್ಕೆ ಏರುವುದು ಅಂತಂದ್ರೆ ದೈಹಿಕವಾಗಿ, ಬೌದ್ಧಿಕವಾಗಿ, ಸಾಂಪತ್ತಿಕವಾಗಿ ಎಲ್ಲ ದೃಷ್ಟಿಯಿಂದ. ಈ ದೇಶ ದುರ್ಯೋಧನನ ಕೈಯಲ್ಲಿ ಆಡಳಿತಕ್ಕೆ ಹೋಗಿದ್ದರೆ ಈ ದೇಶ ಯಾವತ್ತೋ ದಿವಾಳಿ ಎದ್ದು ಹೋಗ್ತಿತ್ತು. ದೇಶದ ವಿಭವ ಅಭಿವೃದ್ಧಿ ಪಾಂಡವರ ಕೈಯಲ್ಲಿ ಆಯಿತು, ಇಲ್ಲದಿದ್ರೆ ದೇಶ ನಾಶದ ಅಂಚಿಗೆ ಯಾವತ್ತೋ ಹೋಗಿ ಸೇರ್ತಿತ್ತು. ದೇಶದ ಅಭಿವೃದ್ಧಿಗೋಸ್ಕರ, ದೇಶದ ಸಾಂಪತ್ತಿಕ ಅಭಿವೃದ್ಧಿಗೋಸ್ಕರ, ದೇಶದಲ್ಲಿರತಕ್ಕಂತಹ ಧಾರ್ಮಿಕ ಜೀವನದ ಅಭಿವೃದ್ಧಿಗೋಸ್ಕರ, ಪ್ರತಿಯೊಬ್ಬ ಸಾಧಕನ ಅಧ್ಯಾತ್ಮದ ಅಭಿವೃದ್ಧಿಗೋಸ್ಕರ ಕೃಷ್ಣ ಅವತಾರ ಇದೆ ಅಂತ. ಅದು ಕ್ಷೇಮಕ್ಕೋಸ್ಕರ ಮತ್ತು ವಿಭವಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ. ಪ್ರತಿಯೊಬ್ಬ ಸಾಧಕನ ಅಭಿವೃದ್ಧಿ ಇದೆ, ಅವನ ಸಾಧನೆಯ ಅಭಿವೃದ್ಧಿ ಇದೆ, ಬೌದ್ಧಿಕ ಅಭಿವೃದ್ಧಿ ಇದೆ, ಆರ್ಥಿಕ ಅಭಿವೃದ್ಧಿ ಇದೆ, ದೇಶದ ಒಟ್ಟಂದದ ಅಭಿವೃದ್ಧಿ ಇದೆ, ವ್ಯಕ್ತಿಶಃ ವೈಯಕ್ತಿಕ ಸಾಧಕನ ಅಭಿವೃದ್ಧಿ ಇದೆ. ಇದೆಲ್ಲವೂ ಕೃಷ್ಣ ಅವತಾರದಲ್ಲಿ ಒಳಗೊಂಡಿದೆ. ಇದನ್ನು ನಾವು ಗಮನಿಸಬೇಕು. ಈಗ ಅನೇಕ ಅವತಾರಗಳನ್ನು ನಾವು ನೋಡ್ತೇವೆ ಭಗವಂತನದ್ದು. ಆ ಅವತಾರಗಳ ಹಿನ್ನೆಲೆಯಲ್ಲಿ ಇರತಕ್ಕಂಥದ್ದು ಯಾವುದೋ ಒಂದು ದುಷ್ಟಶಕ್ತಿ. ನರಸಿಂಹ ಅವತಾರದಲ್ಲಿ ನರಸಿಂಹನ ಅವತಾರದ ಹಿನ್ನೆಲೆಯಲ್ಲಿ ಇರತಕ್ಕಂಥದ್ದು ಒಬ್ಬ ವ್ಯಕ್ತಿ, ಹಿರಣ್ಯಕಶಿಪು. ವರಾಹನ ಅವತಾರದ ಹಿನ್ನೆಲೆಯಲ್ಲಿ ಇರತಕ್ಕಂಥದ್ದು ಒಬ್ಬ ವ್ಯಕ್ತಿ, ಹಿರಣ್ಯಾಕ್ಷ. ವಾಮನ ಅವತಾರದ ಹಿನ್ನೆಲೆಯಲ್ಲಿ ಇರುವಂತಹವನು ಒಬ್ಬ ವ್ಯಕ್ತಿ, ಬಲಿ. ರಾಮಾವತಾರದ ಹಿನ್ನೆಲೆಯಲ್ಲಿ ಇರುವವನು ಒಬ್ಬ ವ್ಯಕ್ತಿ, ರಾವಣ. ನೀವು ನೋಡಿದ್ರಿ ಈ ಕಥೆಗಳಲ್ಲಿ ಪ್ರತಿನಾಯಕನಾಗಿ ಒಬ್ಬ ಕೇಂದ್ರೀಕೃತನಾಗಿರುತ್ತಾನೆ. ಕೃಷ್ಣ, ಪರಶುರಾಮ ಮತ್ತು ಕೃಷ್ಣ ಇವರಿಬ್ಬರದ್ದು ಅಪವಾದವಾಗಿರುವವರು. ಪರಶುರಾಮ ಎಲ್ಲ ದುಷ್ಟಕ್ಷತ್ರಿಯರನ್ನ ತರಿದು ಸದೆ ಬಡಿದ 21 ಬಾರಿ, ಆಮೇಲೂ ಚಿಗುರಿಗೊಂಡವು. ಎಲ್ಲ ನಾವು ಈ ಬಿದಿರಿನ ಮೆಳೆ ಹಾಗೆ, ಈ ಕ್ಷತ್ರಿಯರು ಅಂದ್ರೆ ಅವು ಬಿದಿರಿನ ಮೆಳೆ ಇದ್ದ ಹಾಗೆ, ಅದನ್ನು ನೀವು ಬಿದಿರಿನ ಮೆಳೆಯನ್ನ ಬುತ್ತಿ ಸಮೇತ ಎಬ್ಬಿಸಿದ್ರು ಮತ್ತೆ ಮೊಳಕೆ ಬರುತ್ತೆ. ಅದು ಮತ್ತೆ ಮೊಳಕೆ ಬಂತು, ಬಿದಿರು ತುಂಬಿ ತುಂದ್ರೆ ಇನ್ ಯಾವ ಗಿಡವೂ ಬೆಳೆಯದಷ್ಟು ಸಾಂದ್ರವಾಗಿ, ಮತ್ತೆ ಅದು ಕೈ ಹಾಕುವಾಗಲೂ ಇಲ್ಲ, ಕಡಿಯುವಾಗಲ್ಲ, ಮುಳ್ಳು ಮುಟ್ಟಿದಲ್ಲಿ ಮುಳ್ಳು. ಬಿದಿರಿನ ಮೆಳೆಯಂತೆ ಬೆಳೆಯುವ ಜಾತಿ ಅವು ಮತ್ತೆ ಚಿಗುರಿಕೊಂಡವು. ಚಿಗುರಿಕೊಂಡು ದೇಶದಲ್ಲೆಲ್ಲ ತುಂಬಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದವು. ಪರಶುರಾಮ ಮಾಡಿ ಉಳಿದಂತಹ ಕೆಲಸವನ್ನ ಕೃಷ್ಣ ಮಾಡಿದ ಪೂರ್ತಿ. ಆದರೆ ಪರಶುರಾಮ ತಾನೇ ಕೊಡಲಿ ಹಿಡಿದರೆ ಕೃಷ್ಣ ತಾನು ಕಡಿವಾಣ ಹಿಡಿದು ಎಲ್ಲರನ್ನು ಕಡಿದ, ಕಡಿವಾಣ ಹಿಡಿದು ಕಡಿದ, ಕೊಡಲಿ ಹಿಡಿದು, ಕತ್ತಿ ಹಿಡಿದು, ಚಕ್ರ ಹಿಡಿದು ಅಲ್ಲ, ಕಡಿವಾಣ ಹಿಡಿದು ಎಲ್ಲ ಕ್ಷತ್ರಿಯನ್ನು ಕಡಿದು ಹಾಕಿದ ಇದು. ಹಾಗಾಗಿ ಇಡೀ ದೇಶದ ವಿಭವ ಅಭಿವೃದ್ಧಿಗೋಸ್ಕರ ದುಷ್ಟ ಸಮಷ್ಟಿಯ ಸಂಹಾರ ಇದೆ ಕೃಷ್ಣ ಅವತಾರದಲ್ಲಿ. ಅಷ್ಟು ಸಮಷ್ಟಿಯಾದ ದುಷ್ಟ ಸಂಹಾರ, ಅಷ್ಟು ಸಮಷ್ಟಿಯಾದ ಜ್ಞಾನ ಕಾರ್ಯ ಬೇರೆ ಅವತಾರದಲ್ಲಿ ಭಗವಂತ ತೋರಿಸಿಲ್ಲ. ಬಹಳ ಅದ್ಭುತವಾದ ಒಂದು ಅವತಾರ ಅದು. ಅದಕ್ಕೋಸ್ಕರ ಯಸ್ಯ ಅವತಾರ ಭೂತಾನಾಂ ಕ್ಷೇಮಾಯ ವಿಭವಾಯ ಚ, ಇಡೀ ಜೀವಜಾತದ ಕ್ಷೇಮ ಮತ್ತು ಜೀವಜಾತದ ಅಭಿವೃದ್ಧಿ ಆ ಅವತಾರದ ಮೂಲಕ ಆಯಿತು ಅಂತ ಅವತಾರದ ಕಥೆಯನ್ನ ನಾನು ಹೇಳಬೇಕು. ಕೃಷ್ಣನ ಅವತಾರದ ಅಥವಾ ಕೃಷ್ಣನ ನಾಮಸ್ಮರಣೆಯಿಂದಲೇ ಒಬ್ಬ ಮನುಷ್ಯ ಜೀವನದಲ್ಲಿ ಉದ್ಧಾರ ಆಗಬಹುದು. ಆಪನ್ನ ಸಂಸ್ಕೃತಿ ಘೋರಾಂ ಯನ್ನಾಮ ವಿವಶೋ ಗೃಣನ್ ನರ ಸದ್ಯೋ ವಿಮುಚ್ಚೇತ ಯಂ ವಿಭೇದಿ ಸ್ವಯಂ ಭವ. ಯಾರಾದರೂ ಒಬ್ಬ ಮನುಷ್ಯ ಆಪನ್ನ ಸಂಸ್ಕೃತಿ ಘೋರಾಂ, ಸಂಸಾರದಲ್ಲಿ ಬಿದ್ದಿದ್ದಾನೆ, ಬಿದ್ದು ಈಜಾಡ್ತಾ ಇದ್ದಾನೆ, ಕೈ ಸೋಲ್ತಾ ಇದೆ, ಇನ್ನು ಯಾವ ಕ್ಷಣಕ್ಕೂ ಮುಳುಗಬಹುದು, ಮೇಲೆ ಏಳುವ ಸಾಧ್ಯತೆ ಇಲ್ಲ ಅನ್ನೋ ರೀತಿ ಚಡಪಡಿಸ್ತಾ ಇದ್ದಾನೆ. ಮುಳುಗೇ ಬಿಡ್ತಾನೆ ಇನ್ನೊಂದು ಕ್ಷಣಾರ್ಥದಲ್ಲಿ. ಮೇಲೆ ಹಾಯಿ ಎತ್ತಿ ಕೈಕೊಟ್ಟು ಎತ್ತಿ ಮೇಲೆ ಹಾಯಿಸುವವರು ಅಥವಾ ದೋಣಿಯಲ್ಲಿ ಕುಡಿಸಿ ದಡ ಹಾಯಿಸುವವರು ಇಲ್ಲ. ಅಂಥ ಸ್ಥಿತಿಯಲ್ಲಿ ಒದ್ದಾಡತಕ್ಕ ಒಬ್ಬ ಸಾಂಸಾರಿಕನಿಗೆ ದಡ ಹಾಯಿಸುವ ಅಂಬಿಗ ಯಾವುದು ಅಂದ್ರೆ ಭಗವಂತನ ನಾಮ. ಆಪನ್ನ ಸಂಸ್ಕೃತಿ ಘೋರಾಂ ಎನ್ನಾಮ, ಇಲ್ಲಿ ವಿಶೇಷವಾಗಿ ನಾಮ ಅಂದ್ರೆ ಕೃಷ್ಣ ನಾಮವನ್ನು ಹೇಳೋದು. ಶ್ರೀಕೃಷ್ಣ ಕೃಷ್ಣಾವತಾರದ ಕಥೆಯ ಹಿನ್ನೆಲೆಯಲ್ಲಿ ಈ ಶ್ಲೋಕ ಬಂದಿದೆ. ಭಗವಂತನ ಎಲ್ಲ ನಾಮವೂ ಸಂಸಾರದಲ್ಲಿ ಮುಳುಗಿದವರಿಗೆ ಪಾರುಗಾಡಿಸುವಂತಹ ಒಂದು ಮರದ ದಿಮ್ಮಿ. ಅದು ಮುಳುಗುವವರಿಗೆ ಒಂದು ಮರದ ದಿಮ್ಮಿ ಸಿಕ್ಕಿದ್ರು ಅಂದ್ರೆ ಅದನ್ನ ಹಿಡ್ಕೊಂಡು ದಾರ ಸೇರಬಹುದು, ಒಂದು ಆಲಂಬನ ಅದು. ಆದರೆ ಇಲ್ಲಿ ವಿಶೇಷವಾಗಿ ಕೃಷ್ಣ ನಾಮ. ಅದಕ್ಕೋಸ್ಕರವೇ ನಾನು ಹಿಂದೆ ಒಮ್ಮೆ ಆ ಪ್ರಸ್ತಾವ ಮಾಡಿದೆ, ವಿಷ್ಣು ಸಹಸ್ರನಾಮ
ಇದರಲ್ಲಿ ಒಂದು ಮಾತಿದೆ ವಿಷ್ಣು ಸಹಸ್ರನಾಮದ ಮಹಿಮೆ ಹೇಳುವಾಗ ಶಿವ ವಿಷ್ಣು ಸಹಸ್ರನಾಮದ ಮಹಿಮೆ ಅಂತ ಹೇಳಿದಾಗ ಒಂದು ಮಾತು ಹೇಳ್ತಾನೆ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮತಃ ತುಲ್ಯಂ ರಾಮನಾಮ ವರಾನನೆ ಅಂತ ರಾಮ ರಾಮ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನಪ್ಪ ಅಂತ ಪಾರ್ವತಿ ಹತ್ರ ಶಿವ ಹೇಳ್ತಾನೆ. ಯಾಕೆಂದ್ರೆ ಅದು ಇರದಿದ್ರೆ ಇಡೀ ವಿಷ್ಣು ಸಹಸ್ರನಾಮ ಹೇಳ್ಬೇಕಲ್ಲ, ಒಂದು ಸಾವಿರ ನಾಮ ಹೇಳುವಷ್ಟು ಪುಣ್ಯ ಒಂದೇ ನಾಮದಿಂದ ಬರಬೇಕು ಅಂತ ನಾನು ರಾಮನಾಮ ಹೇಳ್ತೇನೆ ಅಂತ. ಈಗ ಸಿಕ್ಕಿಬಿತ್ತೀಗ ರಾಮನಾಮವು ಸಹಸ್ರನಾಮದಲ್ಲಿ ಒಂದು, ರಾಮೋ ವಿರಾಮೋ ವಿರಜೋ ಮಾರ್ಧೋರೇ ಅದು ಸಾವಿರ ನಾಮಗಳಲ್ಲಿ ಒಂದು. ಆದರೆ ಇಲ್ಲಿ ಹೇಳತಕ್ಕಂಥ ಮಾತೇನು, ಅದು ವಿಷ್ಣು ಸಹಸ್ರನಾಮ ಅನ್ನೋದು ಸಾವಿರ ನಾಮಗಳಿಗೆ ರಾಮನ ಒಂದು ನಾಮವೇ ತುಲ್ಯ ಅಂತ ಅನ್ನೋ ಇಷ್ಟೇ ಅರ್ಥ ಅಲ್ಲ. ವಿಷ್ಣು ರಾಮನಾಮದ ಮಹತ್ವವನ್ನು ಹೇಳುವಾಗ ಹಾಗೆ ಹೇಳ್ತಾರೆ. ಆದರೆ ಹೌದು, ಸಾಧಕರಿಗೆ ಭಗವಂತನ ಅನೇಕ ರೂಪಗಳು ಅನೇಕ ನಾಮಗಳಲ್ಲಿ ಹೆಚ್ಚು ಉಪಯುಕ್ತವಾದಂತಹ ಅಂದರೆ ಸಾಧನೆಯಲ್ಲಿ ಬಹಳ ಬೇಗ ಅದನ್ನು ಬಹಳ ಶಕ್ತಿಶಾಲಿಯಾಗಿರತಕ್ಕಂಥ ಮಂತ್ರ ಅಂದರೆ ರಾಮ ಮಂತ್ರ ಮತ್ತು ಕೃಷ್ಣ ಮಂತ್ರ. ಅವತಾರಗಳಲ್ಲಿ ಕೂಡ ಬೇರೆ ಅವತಾರಗಳಿಗಿಂತ ಹೆಚ್ಚು ಉಪಾಸ್ಯವಾಗಿರತಕ್ಕಂಥದ್ದು ರಾಮ ಮತ್ತು ಕೃಷ್ಣ. ಕಾರಣ ಅಂದರೆ ನಾನು ಹೇಳಿದೆ, ಇದು ನಮಗೆ ನಾಲ್ಕು ರೂಪಗಳು ಓಂಕಾರ ಪ್ರತಿಪಾದ್ಯವಾದ ವರಾಹ ನರಸಿಂಹ ರಾಮ ಕೃಷ್ಣ. ಅದರಲ್ಲಿ ವರಾಹ ನರಸಿಂಹ ಎಲ್ಲರಿಗೂ ಉಪಾಸ್ಯವಾದ ರೂಪ ಅಲ್ಲ, ಅದು ಕ್ಲಿಷ್ಟವಾದ ಉಪಾಸನೆ. ಆದರೆ ರಾಮ ಮತ್ತು ಕೃಷ್ಣ ಪರಮಪ್ರಿಯವಾದದ್ದು ಎಲ್ಲರಿಗೂ, ಅದು ಯಾರಿಗೂ ಅದನ್ನು ಉಪಾಸನೆ ನರಸಿಂಹ ಉಪಾಸನೆ ಎಲ್ಲರೂ ಮಾಡೋ ಹಂಗಿಲ್ಲ, ಅದು ಉಪಾಸನೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ ತಿರುಗಿ ಬಿದ್ದಿತ್ತು. ನರಸಿಂಹ ಪ್ರಸನ್ನನಾಗು ಆಗುವಷ್ಟೇ ಸುಲಭವಾಗಿ ಕೋಪಿಸಿಕೊಳ್ತಾನೆ, ಚೂರು ತಪ್ಪು ಮಾಡಿದ್ರೆ ಕೋಪಿಸಿಕೊಳ್ತಾನೆ. ವರಾಹ ಉಪಾಸನೆ ಮತ್ತು ನರಸಿಂಹ ಉಪಾಸನೆ ಎಲ್ಲರಿಗೂ ಹೇಳಿದ್ದಲ್ಲ, ಅದು ಕ್ಲಿಷ್ಟವಾದ ಉಪಾಸನೆ. ರಾಮ ಕೃಷ್ಣ ಎಲ್ಲರಿಗೂ ಪ್ರಿಯವಾದ ಉಪಾಸನೆ. ಉಪಾಸನೆಯಲ್ಲಿ ನಾವು ಜಾರಿದರೂ ಕೂಡ ಕೋಪಿಸಿಕೊಳ್ಳದ ಮೂರ್ತಿಗಳು, ಮಹಾಪ್ರಿಯವಾದಂತಹ ರೂಪಗಳು. ಆದ್ದರಿಂದ ರಾಮ ಕೃಷ್ಣ ನಾಮ ಬಹಳ ಇಷ್ಟ ಅಂತ ಹೇಳುವುದಕ್ಕೋಸ್ಕರ ಹೇಳ್ತಾನೆ, ನಾನು ಸಹಸ್ರನಾಮವನ್ನ ಹೇಳಿದರೆ ಎಷ್ಟು ಫಲವೋ ಅಷ್ಟು ಫಲ ಒಂದು ರಾಮನಾಮದಿಂದ ಉಂಟಪ್ಪ, ಅದಕ್ಕೋಸ್ಕರ ನಾನು ಸದಾ ರಾಮನಾಮ ಸ್ಮರಣೆ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾನೆ. ಆದರೆ ಕೃಷ್ಣನಾಮ ಬರುವಾಗ ಇನ್ನೊಂದು ಕಡೆ ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರ ಉಂಟಲ್ಲ, ಅಲ್ಲಿ ಸಹಸ್ರನಾಮ್ನಾಂ ಪುಣ್ಯಾನಾಂ ತ್ರಿರಾವೃತ್ಯಾದು ಯತ್ ಫಲಂ ಸಕೃದುಚ್ಚಾರಣಾತ್ ಕೃಷ್ಣನಾಮೈಕಂ ತತ್ ಪ್ರಯಚ್ಛತಿ ಅಂದರು. ರಾಮ ಸಕೃದುಚ್ಚಾರಣಾತ್ ಕೃಷ್ಣನಾಮೈಕಂ, ರಾಮ ಅಂತಂದ್ರೆ ಒಂದು ಸಾವಿರ ರಾಮಗಳನ್ನ ಒಂದು ಬಾರಿ ಪಠಿಸಿದಷ್ಟು ಫಲ ರಾಮ ಅನ್ನೋದರಿಂದ ಬಂತು. ಕೃಷ್ಣನಾಮ ಹೇಳಿದ್ರೆ ಮೂರು ಬಾರಿ ಸಹಸ್ರನಾಮ ಪಾರಾಯಣ ಮಾಡಿದ ಫಲ ಬಂತು ಅಂತಂದ್ರು. ಅಂದ್ರೆ ಇದರ ಅರ್ಥ ಸಹಸ್ರನಾಮ ಪಾರಾಯಣ ಮಾಡೋದು ಬಿಟ್ಬಿಟ್ರಿ, ಬರೀ ರಾಮ ಕೃಷ್ಣ ಹೇಳ್ರಿ ಅಂತಲ್ಲ. ಕೃಷ್ಣನಾಮ ಮತ್ತು ರಾಮನಾಮ ನಮಗೆ ಉಪಾಸನೆಗೆ ಬಹಳ ಅನುಕೂಲ ಅಂತ ಅನ್ನೋದಕ್ಕೋಸ್ಕರ ಅದನ್ನ ಹಾಗೆ ಹೈಲೈಟ್ ಮಾಡಿ ಹೇಳ್ತಾರೆ. ಮೂರು ಬಾರಿ ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಫಲ ಒಂದು ಬಾರಿ ಕೃಷ್ಣ ಅಂತ ಕರೆದರೆ ಉಂಟು ಅಂತಂದ್ರು. ಕೃಷ್ಣ ಅಂತ ಕರೆದು ನಾವು ಭಗವಂತನನ್ನ ಆ ಕೃಷ್ಣ ರೂಪವನ್ನ ಕೃಷ್ಣನ ಕಥೆಯನ್ನ ಕೃಷ್ಣನ ರೂಪವನ್ನು ನೆನೆಸಿಕೊಂಡ್ರೆ ಕೃಷ್ಣ ಅಂತ ಕರೆದಾಗ ನಾವು ಕೃಷ್ಣನಿಗೆ ತನ್ಮಯತೆಯಿಂದ ಕರೆಯುವುದು ಸಾಧ್ಯವಾಗುತ್ತಲ್ಲ, ಅಷ್ಟು ತನ್ಮಯತೆಯಿಂದ ಬೇರೆ ರೂಪಗಳನ್ನ ಬೇರೆ ನಾಮಗಳಿಂದ ಅನುಸಂಧಾನ ಮಾಡ್ಲಿಕ್ಕೆ ಆಗುವುದಿಲ್ಲ. ಕೃಷ್ಣ ಅಂದಾಗ ಮಕ್ಕಳು ಹೆಣ್ಮಕ್ಕಳು ಎಲ್ಲರೂ ಒಂಥರ ಮೈಮರೆತು ಕೃಷ್ಣನನ್ನು ಕರೀಬಹುದು. ಕೃಷ್ಣ ಅಂತ ಆ ಕೃಷ್ಣ ದ್ವಾರಕಾವಾಸಿನ್ ಗೋವಿಂದ ದ್ವಾರಕಾವಾಸಿನ್ ಕೃಷ್ಣ ಗೋಪಿ ಜನಪ್ರಿಯ ಕೌರವಾರ್ಣವ ಮಗ್ನಂ ಮಗ್ನಾಂ ಮಾಂ ಉದ್ಧರಸ್ವ ರಮಾಪತೆ ಅಂತ ಕೃಷ್ಣ ಅಂತ ಕರೆದ ದ್ರೌಪದಿಯ ನೆನಪಾಗಿಬಿಡುತ್ತೆ ನಮಗೆ. ಓಹೋ, ಇವನು ದ್ರೌಪದಿಗೆ ಅಕ್ಷಯಾಂಬರವನ್ನು ನಿತ್ತ ಕೃಷ್ಣ ಅಂತ ನಮಗೆ ಬಹಳ ಆತ್ಮೀಯರಾಗಿಬಿಡ್ತಾನೆ. ಹೀಗೆ ಆ ನಾಮ ಉಪಾಸನೆಗೆ ಹೆಚ್ಚು ನಮ್ಮನ್ನ ಒಡ್ಡಿಕೊಳ್ಳಲಿಕ್ಕೆ ಸಾಧ್ಯವಾಗುವ ನಾಮ ಅಂತ. ಅದಕ್ಕೋಸ್ಕರ ಕೃಷ್ಣನಾಮವನ್ನು ಮಹತ್ವ ಹೇಳ್ತಾರೆ. ಆ ಕೃಷ್ಣನಾಮದ ಮಹತ್ವವನ್ನು ಋಷಿಗಳು ಹೇಳ್ತಾರೆ. ಆಪನ್ನ ಸಂಸ್ಕೃತಿ ಘೋರಾಂ ಎನ್ನಾಮ ವಿವಶೋ ಗೃಣನ್. ಈ ಕೃಷ್ಣನಾಮವನ್ನ ಸಂಸಾರದಲ್ಲಿ ಬಿದ್ದು ತೊಳಲಾಡುವವನು, ಇನ್ನೇನು ಮುಳುಗಬೇಕು, ಮುಳುಗಿದ್ರೆ ಮತ್ತೆ ಹೇಳಲಿಕ್ಕೂ ಬರೋದಿಲ್ಲ. ಮುಳುಗೋ ಮುಂಚೆ ಒಮ್ಮೆ ಕೃಷ್ಣ ಅಂತ ಅಂದ್ಬಿಟ್ರೆ ನಿನ್ನ ಮೇಲೆ ಬಿದ್ದಿ, ಮುಳುಗೋ ಮುಂಚೆ ಒಮ್ಮೆ ಅಂದ್ಬಿಡೋನು. ಎನ್ನಾಮ ವಿವಶೋ ಗೃಣನ್ ಅಂದ್ರೆ ಒಂದು ಹೆಸರನ್ನ ವಿವಶಃ ಅಂದ್ರೆ ಅನ್ಕಾನ್ಶಿಯಸ್ಲಿ ಗೊತ್ತಿಲ್ಲದೆ ಪರವಶತೆಯಿಂದ ಹೇಳಿದರೂ ಕೂಡ. ಆದ್ರೆ ಇದು ಒಂದು ವಿಚಿತ್ರವಾದಂತಹ ಮಾತು, ಹೀಗೆ ಎಲ್ಲರೂ ಅರ್ಥ ಮಾಡ್ತಾರೆ, ಆಗ ಅರ್ಥ ಅಲ್ಲ. ದೇವರ ಹೆಸರು ಅಂತ ಗೊತ್ತಿಲ್ಲದೆ ಹೇಳಿದರೂ ಕೂಡ ವಿವಶ ಅಂದ್ರೆ ಅದರ ಬಗ್ಗೆ ಅವೇರ್ನೆಸ್ ಇದ್ದಿಲ್ಲ, ಅದು ಗೊತ್ತಿಲ್ಲದೆ ಬಾಯಿ ತಪ್ಪಿ ಬಂದರೂ ಕೂಡ ಅನ್ನುವ ಅರ್ಥ ಬರ್ತದೆ. ವಿವಶ ಅಂದ್ರೆ ಅವನು ಬೇಕು ಅಂತ ಹೇಳಿದ್ದಲ್ಲ, ಅಜಾಮಿಳನ ಕಥೆ ಬರುತ್ತಲ್ಲ, ಅವನು ಮಗನನ್ನು ಕರೆದದ್ದು ನಾರಾಯಣ ಅಂತ ದೇವರು ದೂತನ್ನು ಕಳಿಸಿಬಿಟ್ಟ, ಆ ಅರ್ಥ ಬರುವ ಹಾಗೆ ಇದೇ ಶ್ಲೋಕ. ವಿವಶ ಆಗ್ರಣನ್ನ ಗೊತ್ತಿಲ್ಲದೆ ಪರವಶತೆಯಿಂದ ಕೃಷ್ಣ ಅಂತಂದ್ರೂ ಕೂಡ ನರ ಸದ್ಯೋ ವಿಮುಚ್ಚೇತ, ಅವನು
ತಕ್ಷಣ ಆ ಸಂಸಾರದ ಬಂಧನದಿಂದ ಕಳಚಿಕೊಳ್ಳುತ್ತಾನೆ. ಒಮ್ಮೆ ಪರವಶತೆಯಿಂದ ಗೊತ್ತಿಲ್ಲದೆ ದೇವರ ಹೆಸರು ಅಂತ ಗೊತ್ತಿಲ್ಲದೆ ಬಾಯಿ ತಪ್ಪಿಯಾದರೂ ಕೃಷ್ಣ ಅಂತ ಹೇಳಿದರೆ ಅದರಿಂದ ಸಂಸಾರ ಬಂಧನದಿಂದ ಅವನು ಕಳಚಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಒಂದು ಮಾತಿದೆ. ಇದರ ಅರ್ಥ ಎಚ್ಚರ ಇಲ್ಲದೆ ಭಗವನ್ ನಾಮಸ್ಮರಣೆ ಮಾಡಿದ್ದರಿಂದ ಪಾಪ ಪರಿಹಾರ ಆಗುತ್ತೆ ಅನ್ನೋದು ಇದರ ಅರ್ಥ ಅಲ್ಲ. ವಿವಶನಾಗಿ ಹೇಳುವುದು ಅಂದ್ರೆ ಏನು ಗೊತ್ತಾ? ವಿವಶ ಅಂತಂದ್ರೆ ಅದಕ್ಕೆ ನಿಜವಾದ ಅರ್ಥ ವಿವಶ ಅಂದ್ರೆ ಅವನು ಅವೇರ್ನೆಸ್ ಇಲ್ಲದೆ ಅಂತ ಅರ್ಥ ಅಲ್ಲ. ಮತ್ತೆ ವಿವಶನಾಗಿ ಹೇಳಿದ್ರೆ ಆಟೋಮ್ಯಾಟಿಕಲಿ ಅಂತ ಅರ್ಥ. ಇಂಗ್ಲಿಷ್ ನಲ್ಲಿ ಆಟೋಮ್ಯಾಟಿಕ್ ಅನ್ನೋದಕ್ಕೆ ಏನ್ ಅರ್ಥ ಇದೆ ಆ ಅರ್ಥದಲ್ಲಿ ಸಂಸ್ಕೃತದಲ್ಲಿ ವಿವಶಃ ಅನ್ನೋ ಶಬ್ದವನ್ನು ಬಳಸ್ತಾರೆ. ಅಂದ್ರೆ ಇದು ಮೂರು ಹಂತ ನೋಡಿ. ಮೊದಲು ನಮ್ಮ ದೇಹದ ಅಭ್ಯಾಸ ಉಂಟಲ್ಲ, ದೈಹಿಕ, ವಾಚಿಕ ಮತ್ತು ಮಾನಸಿಕ, ಈ ಮೂರು ಹಂತಗಳಲ್ಲಿ ನಮಗೆ ವಿವಶತೆ ಬರಬೇಕು ಪ್ರಾಕ್ಟೀಸ್ ನಲ್ಲಿ. ಅಂದ್ರೆ ಇಟ್ ಮಸ್ಟ್ ಬಿ ಆಟೋಮ್ಯಾಟಿಕ್. ಉದಾಹರಣೆಗೆ ದೈಹಿಕವಾದಂತಹ ವಿವಶತೆ ಮೊದಲು ಬರಬೇಕು. ಇದು ಸಾಧನೆಯಲ್ಲಿ ಬಹಳ ಮುಖ್ಯವಾದ ಹಂತಗಳು. ಇದನ್ನ ಆಚಾರ್ಯರು ಹೇಳ್ತಾರೆ, ದೇಹದ ಸಾಧನೆಯಲ್ಲಿ ಮೊದಲು ವಿವಶತೆ ಬರಬೇಕು. ದೈಹಿಕ ಸಾಧನೆ ಅಂದ್ರೆ ಬೆಳಗಾತ ಬೇಗ ಹೇಳೋದು, ಎದ್ದು ಇನ್ನೇನೇನೋ ಮಾಡೋದು, ಪ್ರಾತಃ ಸ್ತೋತ್ರ ಹೇಳೋದು, ಅನುಷ್ಠಾನಗಳು ಇವೆಲ್ಲ ಉಂಟಲ್ಲ, ನಮಗೇನಾಗುತ್ತೆ ಬೆಳಗಾತ ಬೇಗ ಹೇಳಬೇಕು, ಅದಕ್ಕೆ ಎಚ್ಚರ ಆಗೋದಿಲ್ಲ. ಯಾರತ್ರ ಹೇಳ್ತೇವೆ ಬೆಳಗಾತ ಎದ್ದು ಎಬ್ಬಿಸಿಬಿಡ್ರಿ, ನಾಲ್ಕೂವರೆಗೆ ಎಬ್ಬಿಸಿಬಿಡ್ರಿ, ಇಲ್ಲಾಂದ್ರೆ ಅಲಾರ್ಮ್ ಇಟ್ಟು ನಾವು ಹೇಳಬೇಕಾಗತ್ತೆ, ಎಚ್ಚರ ಆಗೋದಿಲ್ಲ. ಇದು ಹೋಗಿ ನಾಲ್ಕೂವರೆ ಆದಾಗ ಆಟೋಮ್ಯಾಟಿಕ್ ಆಗಿ ಎಚ್ಚರ ಆಗುತ್ತಲ್ಲ, ಅದು ದೈಹಿಕ ವಿವಶತೆ ಅಂತ. ಅಭ್ಯಾಸದಲ್ಲಿ ದೇಹ ಅದಕ್ಕೆ ಟ್ಯೂನ್ ಆಯ್ತು ಅಂತ, ಆ ಅನುಷ್ಠಾನವನ್ನು ತನ್ನಷ್ಟಕ್ಕೆ ಮಾಡಿಕೊಂಡು ಹೋಗುತ್ತೆ ದೇಹ. ಅದಕ್ಕೋಸ್ಕರ ಯಾರೋ ಎಬ್ಬಿಸುವುದು, ಇನ್ನೊಬ್ಬರ ಒತ್ತಡ ನೆನಪಿಸುವುದು ಬೇಡ. ಅದು ದೇಹ ತನ್ನಷ್ಟಕ್ಕೆ ಆ ಅಭ್ಯಾಸಗಳಿಗೆ, ಭಗವಂತನ ಸಾಧನೆಗೆ ದೇಹ ತನ್ನಷ್ಟಕ್ಕೆ ಟ್ಯೂನ್ ಆಗುತ್ತಲ್ಲ, ಆ ಟ್ಯೂನಿಂಗ್ ಇಸ್ ಕಾಲ್ಡ್ ವೈವಶ್ಯ, ಅದು ವಿವಶತೆ. ಅದಕ್ಕೋಸ್ಕರ ಇವನು ಎಚ್ಚರದಿಂದ ಎಷ್ಟು ಗಂಟೆ ಆಯಿತು ನೋಡಿಕೊಂಡು ಮಾಡಬೇಕಾಗಿದೆ, ದೇಹವೇ ಮಾಡಿಕೊಂಡು ಹೋಗುತ್ತೆ. ಇದು ದೇಹದ ಅಭ್ಯಾಸದ ವಿವಶತೆ. ಅದರಿಂದ ವಾಚಿಕ ವಿವಶತೆ ಬರಬೇಕು ಅಂದರು. ದೇಹ ಆಯಿತು ಆದ್ಮೇಲೆ ಬೆಳಗಾದ ತಕ್ಷಣ ಪ್ರಾತಃ ಸ್ತೋತ್ರ ಶುರುವಾಗಬೇಕು. ಪ್ರಾತಃ ಸ್ತೋತ್ರ ಅವನು ಬೆಳಗಾತಿ ಎದ್ದ ತಕ್ಷಣ ಮುಖ ತೊಡದ ತಕ್ಷಣ ಲಕ್ಷ್ಮೀ ದೇಸ್ಯ ಪರಿಗ್ರಹ ಕಮಲಭೂ ಸುಂದರ ಗರುತ್ಮಾನಂದ ಪೌತ್ರ, ಇವನ್ ಯೋಚನೆ ಅಲ್ಲಿ ಶುರುವಾಗ್ಬಿಡುತ್ತೆ. ಅದು ಬಾಯಲ್ಲಿ ವಾಗೀಂದ್ರಿಯ ಅನ್ನೋದು ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಟ್ಯೂನ್ ಆಗಿಬಿಡ್ತದೆ. ಇದು ಎರಡನೆಯ ವಿವಶತೆ. ಯಾವ ಯಾವ ಕಾಲದಲ್ಲಿ ಏನೇನು ಮಂತ್ರಗಳನ್ನು ಹೇಳಬೇಕೋ ಅದು ಟ್ಯೂನ್ ಆಗಿಬಿಡ್ತದೆ ತನ್ನಷ್ಟಕ್ಕೆ. ವಾಗೀಂದ್ರಿಯ ನಮ್ಮ ಸಜೆಷನ್ ಇಲ್ಲದೇನೆ ಅದು ಹೇಳ್ಕೊಂಡು ಹೋಗುತ್ತಲ್ಲ, ಅದು ವಾಚಿಕ ವಿವಶತೆ. ಇಷ್ಟೇ ಆದ್ರೆ ಇದು ಮೆಕ್ಯಾನಿಕಲ್ ಆಯ್ತು. ಆಮೇಲೆ ಮಾನಸಿಕ ವಿವಶತೆ ಅಂದ್ರೆ ಮೈಂಡ್ ಆಟೋಮೆಟಿಕ್ ಆಗಿ ಟ್ಯೂನ್ ಆಗ್ಬೇಕು ಅದಕ್ಕೆ, ಅದು ಮಾನಸಿಕ ವಿವಶತೆ. ಈ ಎಲ್ಲ ಕ್ರಿಯೆಗಳಿಗೆ ಮನಸ್ಸು ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು. ಅದೇ ಹಾಗೆ ಎನ್ನಾಮ ವಿವಶೋ ಗೃಣನ್ ಅಂದ್ರೆ ದೇಹ ಭಗವಂತನ ಸಾಧನೆಗೆ ಟ್ಯೂನ್ ಆಯಿತು, ಮಾತು ಬಾಯಿಯಲ್ಲಿ ಬಂದಿರತಕ್ಕಂತಹ ಒಂದೊಂದು ಮಾತು ಭಗವಂತನ ಸ್ತೋತ್ರವಾಯಿತು, ಮನಸ್ಸು ಅದನ್ನ ಸ್ಮರಣೆ ಮಾಡಿ ಚಿಂತನೆ ಮಾಡಿತು. ಇದೆಲ್ಲವೂ ಕೂಡ ವಿವಶಃ ಅಂದ್ರೆ ಪ್ರಯತ್ನ ಇಲ್ಲದೆ ಆಟೋಮ್ಯಾಟಿಕ್ ಆಗಿ ಸಂಭವಿಸಬೇಕು, ಈ ಸ್ಟೇಜ್ಗೆ ಮುಟ್ಟಬೇಕು ಅಂತ ಅರ್ಥ. ವಿವಶನ ಆಗೋದಂದ್ರೆ ಕಷ್ಟಪಟ್ಟು ಒದ್ದಾಟದಿಂದ ಮನಸ್ಸನ್ನು ಭಗವಂತನ ನಿಲ್ಲಿಸುವುದಲ್ಲ, ಆಟೋಮ್ಯಾಟಿಕ್ ಆಗಿ ಮನಸ್ಸು ಭಗವಂತನ ನಿಲ್ಲಬೇಕು, ಅದು ವೈವಶ್ಯ ಪರವಶತೆ. ಈ ಅರ್ಥವನ್ನ ಇಡೀ ಭಾಗವತದ ವ್ಯಾಖ್ಯಾನ ಈ ಶ್ಲೋಕಕ್ಕೆ ಅರ್ಥ ಮಾಡಿ ಈ ರೀತಿಯ ಒಂದು ಸುಂದರವಾದ ಸಾಧನೆಯ ಮುಖದ ಅರ್ಥವನ್ನು ತೆರೆದು ತೋರಿದವರು ಆಚಾರ್ಯ ಮಧ್ವರು ಮಾತ್ರ, ಇನ್ಯಾರು ಈ ಅರ್ಥ ಬರೆಯಲಿಲ್ಲ. ಹೀಗೆ ದೇಹ ಟ್ಯೂನ್ ಆಗಬೇಕು ಸಾಧನೆಗೆ, ವಾಗೀಂದ್ರಿಯ ಟ್ಯೂನ್ ಆಗಬೇಕು ತ್ರಿಕರಣ, ಕಾಯೇನ ವಾಚಾ ಮನಸ್ಸ, ಮನಸ್ಸು ಅದಕ್ಕೆ ಟ್ಯೂನ್ ಆಗಬೇಕು. ಯಾವುದನ್ನ ನಾವು ದೇಹದ ಮೂಲಕ ಮಾಡ್ತೇವೆ, ಯಾವುದನ್ನ ನಾವು ಬಾಯಿಯ ಮೂಲಕ ಮಂತ್ರವನ್ನು ಹೇಳ್ತೇವೆ, ಅದನ್ನ ಮನಸ್ಸು ನಿರಂತರವಾಗಿ ನೆನಪಿಸಿಕೊಂಡು ಧ್ಯಾನ ಮಾಡ್ತಾ ಆ ಭಗವಂತನ ರೂಪವನ್ನು ಯೋಚನೆ ಮಾಡಬೇಕು. ಇದು ಇದು ಮೂರು ಟ್ಯೂನ್ ಆಯ್ತು ಅಂತಂದ್ರೆ ಆಗ ನಾಮಸ್ಮರಣೆ ಫಲಪ್ರದ ಅಂತ ಅರ್ಥ ಅಂದ್ರೆ. ಆಗ ಅಂಥ ಸಾಧನೆಯಿಂದ ನರಹ ಸದ್ಯ ಹಾಗೆ ಮುಚ್ಚೇತ, ಆ ರೀತಿ ನೀನು ಭಗವಂತನನ್ನು ಸ್ಮರಣೆ ಮಾಡಿದ್ರೆ ಅದು ಮುಕ್ತಿ ಸಾಧನವಾಗತ್ತೆ. ಮತ್ತೆ ಪರವಶತೆಯಿಂದ ಏನು ಅಂತಲೂ ಗೊತ್ತಿಲ್ಲ, ಸುಮ್ಮನೆ ಯಾರೋ ಏನೋ ಹೇಳಿದ್ರು ನಾನು ಹೇಳಿದೆ, ಅದೇನು ಉಪಯೋಗ ಇಲ್ಲ ಹಾಗೆ ಹೇಳೋದ್ರಿಂದ. ಎಚ್ಚರ ಬೇಕು, ಎಚ್ಚರ ತಪ್ಪಿ ಮಾಡಿದ್ದರಿಂದ ಭಗವಂತ ಪ್ರಸನ್ನನಾಗ್ತಾನೆ ಅಂತ ಅರ್ಥ ಮಾಡಬೇಡ್ರಿ. ಅಜಾಮಣನಿಗೂ ಎಚ್ಚರ ತಪ್ಪಿ ಮಾಡಿದ್ದರಿಂದ ಭಗವಂತ ಪ್ರಸನ್ನನಾಗಲಿಲ್ಲ. ಅನೇಕ ಮಂದಿ ಹಾಗೆ ತಿಳ್ಕೊಂಡಿದ್ದಾರಲ್ಲ, ಅಜಾಮಿಳ ತನ್ನ ಮಗನನ್ನ ನಾರಾಯಣ ಅಂತ ಕರೆದ, ಅದಕ್ಕೆ ಭಗವಂತ ವಿಷ್ಣು ದೂತನ ಕಳಿಸಿ ಅವನು ಮೋಕ್ಷ ಕರೆಸಿಕೊಂಡ ಅಂತ. ಹಾಗೆ ಇಲ್ಲ, ಅವನು ನಾರಾಯಣ ಅಂತ ಮಗನನ್ನು ಕರೆದದ್ರಿಂದ ಅವನಿಗೆ ಮೋಕ್ಷ ಆಗಲಿಲ್ಲ. ಈ ಕಥೆ ಯಾರಾದ್ರೂ ಹೇಳಿದರೆ ಇದು ಸುಳ್ಳು ಕಥೆ, ಇದು ಅಶಾಸ್ತ್ರೀಯವಾದ ಕಥೆ. ಯಾವ ಶಾಸ್ತ್ರವೂ ಕೂಡ ಬಾಯಿ ತಪ್ಪಿ ಮಗನನ್ನು ಕರೆದದ್ದಕ್ಕೋಸ್ಕರ ಮೋಕ್ಷಕ್ಕೆ ಹೋದ ಅಂತ ಹೇಳುವುದಿಲ್ಲ. ಅವನು ಅವನಿಗೆ ಹಾಗೆ ಒಂದು ಕಂಡದ್ದು, ಅದೊಂದು ವಿಷನ್. ಅವನ 80ನೇ ವಯಸ್ಸಿನಲ್ಲಿ ಅಜಾಮಿಳನಿಗೆ ಹಾಗೆ ಕಂಡಿತು, ತಾನು ಅಪ್ರಜ್ಞಾವಸ್ಥೆಯಲ್ಲಿ ಮಲಗಿದ್ದಾನೆ, ತಾನು ಸಾಯ್ತೇನೆ, ಇನ್ನು ಬದುಕೋದಿಲ್ಲ ಅನ್ನುವ ಭಾವನೆ ಬಂತವನಿಗೆ. ಭಾವನೆ ಬಂದಾಗ ತಾನು ಸಾಯ್ತೇನೆ ಅಂತ ಮಗನನ್ನ ಕೂಗಿದ.
ಮಗನನ್ನ ಕೂಗಿದಾಗ ಅವನಿಗೆ ಒಂದು ವಿಷನ್ ಆಯಿತು, ದರ್ಶನ. ಆದ್ರೆ ಯಮದೂತರು ಇವನನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಬಂದ ಹಾಗೂ ವಿಷ್ಣು ದೂತರು ತಡೆದ ಹಾಗೂ ವಿಷನ್ ಆಯಿತು, ಎಚ್ಚರ ಹೋಯ್ತು ಅವನಿಗೆ. ಅವಾಗ ವಿಷ್ಣು ದೂತರು ಕರ್ಕೊಂಡು ಹೋಗ್ಲಿಲ್ಲ, ಇದು ಕಥೆ ಅಲ್ಲ. ವಿಷ್ಣು ದೂತರು ಕರ್ಕೊಂಡು ಹೋಗ್ಲಿಲ್ಲ, ಮೋಕ್ಷ ಕೊಟ್ಟರು ಇಲ್ಲ, ಅವನಿಗೆ ಎಚ್ಚರ ಹೋಯ್ತು. ಎಚ್ಚರ ಆದಾಗ ಮತ್ತೆ ಬದುಕಿದ, ಅವ ಸಾಯ್ಲಿಲ್ಲ. ಆ ಸಾಯ್ತೇನೆ ಅಂತ ನಾವು ಭಾವನೆಯಿಂದ ಒಂದು ದರ್ಶನ ಆಯ್ತಲ್ಲ, ಅವನ ಮನಸ್ಸಿನ ಪರಿಪಾಕವನ್ನ ಜಾಗೃತಗೊಳಿಸುವುದಕ್ಕೋಸ್ಕರ ಆ ರೀತಿಯ ಒಂದು ವಿಷನ್ ಆಯ್ತು ನಾವು. ಅದು ಆದದ್ದೇ ಎಚ್ಚರ ಆದಾಗ ಅವನಿಗೆ ಕಂಡದ್ದೇನಂದ್ರೆ, ಎಂಥ ತಪ್ಪು ಮಾಡಿಬಿಟ್ಟೆ ನಾನು. ನಾನು ನನ್ನ ಮಗನನ್ನು ಕರೆದರು, ವಿಷ್ಣು ದೂತರು ಬಂದರು, ಇಂಥ ಕರುಣಾಳವಾದ ಭಗವಂತನನ್ನ 80 ವರ್ಷವೂ ನೆನೆಯದೇ ಬಿಟ್ಟೇನಲ್ಲ ಅಂತ ಪಶ್ಚಾತ್ತಾಪ ಆಯ್ತು ಅವನಿಗೆ. ಮತ್ತೆ 10 ವರ್ಷ ಅಖಂಡವಾಗಿ ಭಗವಂತನ ತಪಸ್ಸು ಮಾಡಿ ಮೋಕ್ಷಕ್ಕೆ ಹೋದ ಅಂತಿದೆ. ಅದರಿಂದ ಮಗನ ಹೆಸರು ಕರೆದದ್ರಿಂದ ಮೋಕ್ಷಕ್ಕೆ ಹೋದದ್ದಲ್ಲ, ಆದ್ರೆ ಮಗನ ಹೆಸರು ಕರೆದದ್ದು ಅವನ ಪರಿವರ್ತನೆಗೆ ಕಾರಣ ಆಯ್ತು. ಮಗನ ಹೆಸರು ಕರೆದಾಗಲೂ ವಿಷ್ಣು ದೂತರು ಬಂದ ದರ್ಶನ ಆಯ್ತಲ್ಲ ಅವನಿಗೆ, ಅದರಿಂದ ಮನಃ ಪರಿವರ್ತನೆ ಆಯ್ತು. ಹಾಗಾಗಿ ಎಲ್ಲಿಯೂ ಕೂಡ ಎಚ್ಚರ ತಪ್ಪಿ ಅಕಸ್ಮಾತ್ ಆಗಿ ಬಾಯಿ ತಪ್ಪಿ ಹೇಳಿದ್ದರಿಂದ ಉಂಟು ಶಾಸ್ತ್ರ ಅಂತ ಮಾತು ಹೇಳ್ತಾರೆ. ಯಾರೋ ಒಬ್ಬ ಕಳ್ಳ ಹೋಗ್ತಾ ಇದ್ದಾಗ ಅವನಿಗೆ ಕಳ್ಳನಿಗೆ ಹರಿ ಅಂತ ಹೆಸರು ಅಂತ ಇಟ್ಕೊಳ್ಳಿ, ಓ ಹರಿ ಹೋಗ್ತಾ ಇದ್ದಾನೆ, ಹರಿ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೂ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಅದು ಅರ್ಥವಾದಗಳು, ಆ ಹರಿನಾಮದ ಮಹಿಮೆಯನ್ನು ಹೇಳೋದಕ್ಕೋಸ್ಕರ ಹೇಳ್ತಾರೆ. ಹೊರತು ಕಳ್ಳನ ಕುರಿತು ಹರಿ ಹರಿ ಅಂತ ಹೇಳಿದ ತಕ್ಷಣ ಇವನಿಗೆ ಹರಿ ಅನುಗ್ರಹ ಆಗುತ್ತೆ ಅಂತ ಅರ್ಥ ಅಲ್ಲ. ಆ ನಾಮದ ಮಹಿಮೆಯನ್ನು ಹೇಳುವಾಗ ನಾನು ಅದು ನಾರಾಯಣೋ ನಾಮ ನರೋ ನರ ಪ್ರಸಿದ್ಧ ಚೌರ ಕಥಿತ ಪ್ರತಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚು ಎಂ ದಹತ್ಯಶೇಷಂ ಸ್ಮೃತ ಮಾತ್ರ ಏವ. ಮತ್ತೊಂದು ಕಡೆ ಹೇಳ್ತಾರೆ, ಏನಪ್ಪ ಇವನಂಥ ಒಬ್ಬ ಕಳ್ಳ ಜಗತ್ತಿನಲ್ಲಿ ಇದ್ದಾನೋ, ಯಾಕೆ ನಾವು ಎಷ್ಟು ಜನ್ಮದಿಂದ ಕಷ್ಟಪಟ್ಟು ದಾಸ್ತಾನು ಮಾಡಿದ್ದು ಗೊತ್ತುಂಟ, ಪಾಪಗಳನ್ನ ಪಾಪದ ಮೂಟೆಯನ್ನ ಎಷ್ಟು ಒಂದೆರಡು ಜನ್ಮದಲ್ಲೋ ಎಷ್ಟು ಕಷ್ಟಪಟ್ಟು ಆ ಪಾಪದ ಮೂಟೆಯನ್ನ ರಾಶಿ ರಾಶಿಯಾಗಿ ಎಷ್ಟು ದೊಡ್ಡ ಮೂಟೆ ಆಗಿತ್ತು ಅಂದ್ರೆ ತಲೆಯಲ್ಲಿ ಹೊತ್ಕೊಟ್ರೆ ನಾವೇ ಕಾಣದಷ್ಟು ದೊಡ್ಡ ಮೂಟೆ ಆಗಿತ್ತು ಅದು. ಅದನ್ನ ಎಲ್ಲ ನೀವು ನಾರಾಯಣ ಅಂತ ಹೇಳುವಣ್ಣ ಸುಟ್ಬಿಡೋದ ಆ ಮೂಟೆಯನ್ನ. ನಾವು ಎಷ್ಟು ಜನ್ಮದಲ್ಲಿ ಕಷ್ಟ, ಇವನಿಗೆ ದೊಣ್ಣೆಗೆ ನಿಮಿಷ ಅಂತ ಆಯ್ತಲ್ಲ, ನಾವು ಕಷ್ಟಪಟ್ಟು ನೂರಾರು ಜನ್ಮಗಳಲ್ಲಿ ಸಂಗ್ರಹಿಸಿದ ಪಾಪದ ಮೂಟೆಯನ್ನ ಇವನು ಒಂದು ನಾಮಸ್ಮರಣೆಯಿಂದ ಸುಟ್ಬಿಡೋದು, ಇಂಥ ಕಳ್ಳರು ಇವನು ಇವನು ಇದೆಲ್ಲ ಅಪಹಾರ ಮಾಡಿಬಿಡೋದ, ಇಂಥ ಕಳ್ಳರು ಇದ್ದಾರೆ ಏನು ಜಗತ್ತಲ್ಲಿ, ಇವೆಲ್ಲ ಹೀಗೆ ವಿನೋದವಾಗಿ ಈ ಮಾತುಗಳನ್ನು ಆಡ್ತಾರೆ. ನಾಮಸ್ಮರಣೆಯಲ್ಲಿ ನಮಗೆ ಒತ್ತು ಬರಬೇಕು ಅನ್ನೋದಕ್ಕೋಸ್ಕರ. ಆದರೆ ಇನ್ವಾಲ್ವ್ಮೆಂಟ್ ಇಲ್ಲದೆ ಮಾನಸಿಕವಾಗಿ ಭಗವಂತನ ಕಡೆಗೆ ನಾವು ತೊಡಗಿಸಿಕೊಳ್ಳದೆ ಸುಮ್ಮನೆ ಆಬ್ಸೆಂಟ್ ಮೈಂಡೆಡ್ ಆಗಿ ಅಥವಾ ಯಾರೋ ಕಳ್ಳನನ್ನು ಯಾರೋ ಅಪರಾಧಿಯನ್ನ ಯಾರೋ ಪಾಪಿಯನ್ನು ಕುರಿತು ಅಥವಾ ಮಕ್ಕಳನ್ನು ಕುರಿತು ನಾವು ನಾರಾಯಣ ರಾಮ ಹರಿ ಅಂತ ಹೇಳಿದ ತಕ್ಷಣ ಮೋಕ್ಷ ಆಗುತ್ತೆ ಅಂತ ಯಾವ ಶಾಸ್ತ್ರವು ಹೇಳೋದಿಲ್ಲ. ಮೋಕ್ಷ ಆಗಬೇಕಾಗಿದ್ರೆ ಭಗವಂತನ ಉಪಾಸನೆ ಬೇಕು, ಬಿಂಬಾಪರೋಕ್ಷ ಬೇಕು, ಭಕ್ತಿ ಬೇಕು, ಸಾಧನೆ ಬೇಕು, ಎಲ್ಲ ಬೇಕು. ಅದು ಆಗಲಿಕ್ಕೆ ಇವರಿಗೆ ಇದೊಂದು ಘಟನೆ ನೆಪವಾಯಿತು. ಅಜಾಮಿಳ ಆ ರೀತಿ ಒಳ್ಳೆಯ ಚೇತನ, ಭಗವಂತನ ಉಪಾಸನೆ ಮಾಡಿ ಉದ್ಧಾರ ಆಗಬೇಕಾದ ಚೇತನ, ಆದರೆ ದಾರಿ ತಪ್ಪಿ ಮರೆತು ತಾನು ಕೈ ಹಿಡಿದಂತಹ ಹೆಂಡತಿಯನ್ನ ಬಿಟ್ಟು ಯಾವುದೋ ಒಂದು ಕಾಡಿನಲ್ಲಿ ಎಲ್ಲೋ ತಿನ್ನಬಾರದ್ದನ್ನ ತಿಂದುಕೊಂಡು ಮಾಡಬಾರದ್ದನ್ನು ಮಾಡಿಕೊಂಡು ಮಾಂಸ ಭಕ್ಷಣ ಮಾಡಿಕೊಂಡು ಚೌರ್ಯಾದಿಗಳು ಮಾಡಿಕೊಂಡು ಬದುಕಿದವ, ಕೊನೆಗೆ ತಂದೆ ತಾಯಿ ಹೆಂಡತಿ ಎಲ್ಲರನ್ನು ಬಿಟ್ಟು ಹೋಗಿದ್ದ, ತುಂಬಾ ಒಳ್ಳೆಯ ಶಾಸ್ತ್ರ ಓದಿದ ವೈದಿಕ ಬ್ರಾಹ್ಮಣ, ಎಲ್ಲವನ್ನು ಬಿಟ್ಟು ಕಾಡಿನಲ್ಲಿ ಬಹಳ ನೀಚ ವೃತ್ತಿಯಿಂದ ಮದ್ಯ ಮಾಂಸ ಸೇವನೆ ಮಾಡಿಕೊಂಡು ಬದುಕಿದ. ಆದರೆ 80 ವರ್ಷ ಆಗುವಾಗ ಆ ತಾನು ಅವನು ಇಟ್ಟುಕೊಂಡಂತಹ ಪತ್ನಿಯಲ್ಲಿ ಮಕ್ಕಳಾದರು, ಅವಳಿಗೋಸ್ಕರ ಮಧ್ಯೆ ಅವಳು ಮಾಂಸ ತಿನ್ನೋಳು, ಇವನು ಮಾಂಸ ತಿಂದ, ಅವಳಿಗೆ ಇಷ್ಟವಾಗಬೇಕು ಅಂತದ್ದು ಅವಳು ಬಯಸಿದ ತರೋದಕ್ಕೋಸ್ಕರ ಬೇರೆ ಮಾಡಬಾರದು ಅನಾಚಾರಗಳನ್ನ ಮಾಡಿದ, ಎಲ್ಲ ನೀಚ ವೃತ್ತಿಯನ್ನು ಮಾಡಿ 80ನೇ ವಯಸ್ಸಿನಲ್ಲಿ ಪಶ್ಚಾತ್ತಾಪ ಆಯ್ತು ನೋಡಿ ಅವನಿಗೆ. 80ನೇ ವಯಸ್ಸಿನಲ್ಲಿ ಪಶ್ಚಾತ್ತಾಪ ಆದದ್ದು ತನ್ನ ಮಗನನ್ನು ಕರೆದಾಗ ವಿಷ್ಣು ದೂತರು ಬಂದ ದರ್ಶನ ಆಗಿ ಅವನ ಮನಸ್ಸನ್ನ ಪರಿವರ್ತನೆ ಮಾಡೋದಕ್ಕೋಸ್ಕರ ಭಗವಂತ ಹೊಡಿದ ಒಂದು ವ್ಯವಸ್ಥೆ ಇದು. ಅಲ್ಲಿಂದ ಪಶ್ಚಾತ್ತಾಪ ಆಯಿತು, ಎಲ್ಲವನ್ನು ತೊರೆದು ಸಾಧನೆಗೆ ಕೂತ. ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿದ ಜೀವ, ಮಧ್ಯದಲ್ಲಿ ಟ್ರ್ಯಾಕ್ ತಪ್ಪು ಹೋಗಿತ್ತು ಒಂದು 80 ವರ್ಷ, ಮತ್ತೆ ಟ್ರ್ಯಾಕಿಗೆ ಬಂತು, 10 ವರ್ಷ ಸಾಧನೆ ಮಾಡಿ ಭಗವಂತನ ಅಪರೋಕ್ಷ ಪಡೆದು ಮುಕ್ತನಾದ. ಇದು ಶಾಸ್ತ್ರಕಾರ ಹೇಳ್ತಕ್ಕಂಥ ಮಾತು. ಹಾಗಾಗಿ ಇಲ್ಲಿಯೂ ಕೂಡ ವಿವಶಃ ಅಂತಂದ್ರೆ ಮೈ ತಪ್ಪಿ ಅಲ್ಲ, ವೈವಶ್ಯ ಅಂದ್ರೆ ಟ್ಯೂನಿಂಗ್, ವಿದೌಟ್ ಎಫರ್ಟ್ ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿ ಟ್ಯೂನ್ಡ್. ದೇಹ ಭಗವಂತನ ಸಾಧನೆಗೆ ಆಟೋಮ್ಯಾಟಿಕ್ ಆಗಿ ಟ್ಯೂನ್ ಆಗಬೇಕು, ಮಾತು ಭಗವಂತನ ಪ್ರಾರ್ಥನೆಗೆ ಸ್ತೋತ್ರಕ್ಕೆ ಆಟೋಮ್ಯಾಟಿಕ್ ಆಗಿ ಟ್ಯೂನ್ ಆಗಬೇಕು, ಮನಸ್ಸು ಭಗವಂತನ ಗುಣಚಿಂತನೆಗೆ ಆಟೋಮ್ಯಾಟಿಕ್ ಆಗಿ ಟ್ಯೂನ್ ಆಗಬೇಕು. ಅಂಥ ಸ್ಥಿತಿಯಲ್ಲಿ ಯಾವ ನಾಮವನ್ನು ಹೇಳಿದರೂ ಅದು ಫಲಪ್ರದವಾಗುತ್ತೆ. ನರಹ ಸದ್ಯೋ ವಿಮುಚ್ಛೇತ, ಯಾಕೆ ಅಂದ್ರೆ ಕೃಷ್ಣನ ಬಗ್ಗೆ ಎಂ ಬಿಭೇತಿ ಸ್ವಯಂ ಭವ ಅಂತ. ಕೃಷ್ಣ ನಾಮಕ್ಕೆ ಸ್ವಯಂ ಭವ ವಿಭೇತಿ ಅಂತ, ಭವ ಅಂತಂದ್ರೆ ಎರಡರ್ಥ, ಭವ ಅಂದ್ರೆ ಸಂಸಾರವೂ ಹೌದು, ಭವ ಅಂದ್ರೆ ಶಿವನೂ ಹೌದು.
ಭವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಹೇಳಿದ್ರೆ ಭವ ಅಂದ್ರೆ ಶಿವ, ಶಿವ ಶಿವಪತ್ನಿ ಪಾರ್ವತಿ ಅಂದ್ರೆ ಭವ ಭವಾನಿ ಅಂತ ಹೇಳ್ತೇವೆ. ಭವ ಅಂದ್ರೆ ಶಿವನೂ ಹೌದು, ಭವ ಅಂದ್ರೆ ಸಂಸಾರ, ಈ ಭವ ಶರಧಿಯೊಳಗೆ ಬಿದ್ದಿದ್ದೇನೆ ಅಂತಾರೆ. ಭವ ಅಂದ್ರೆ ಸಂಸಾರ. ಎಂ ವಿಭೇದಿ ಕೃಷ್ಣ ಅಂತ ಅಂದ್ರೆ ಆ ನಾಮವನ್ನ ಕೇಳಿದ ತಕ್ಷಣ ಇವರಿಬ್ರು ಹೆದರ್ತಾರೆ, ಸಂಸಾರ ಹೆದರುತ್ತೆ. ಯಾರ ಬಾಯಲ್ಲಿ ಕೃಷ್ಣ ನಾಮ ಇದೆ ಅವನ ಹತ್ರ ಬರಲಿಕ್ಕೆ ಸಂಸಾರ ಹೆದರುತ್ತೆ. ಮತ್ತೆ ನಮ್ಮನ್ನ ಸಂಹಾರ ಮಾಡ್ತಕ್ಕಂಥ ಶಕ್ತಿಯಾದ ಸ್ವತಃ ಶಿವನೇ ಕೃಷ್ಣನಾಮಕ್ಕೆ ಹೆದರ್ತಾನೆ. ಕೃಷ್ಣನಾಮ ರಾಮನಾಮಕ್ಕೆ ಅವನು ಸ್ವತಃ ಭಯಗ್ರಸ್ತನಾಗಿ ಅಂದ್ರೆ ಅವನನ್ನ ಭವ ಶಿವ ಸಂಹಾರ ಮಾಡುವುದಿಲ್ಲ. ಅರ್ಥಾತ್ ಅವನು ಮರಣಕ್ಕೆ ಒಳಗಾಗದೆ ಅಮೃತತ್ವವನ್ನು ಪಡೆಯುತ್ತಾನೆ. ಅವನು ಭವನ ನಿಯಂತ್ರಣಕ್ಕೆ ಸಿಗೋದಿಲ್ಲ. ಯಾಕೆಂದ್ರೆ ಇವನು ಭವಾತೀತನಾಗಿ ಬಿಡ್ತಾನೆ. ಭಗವಂತನ ನಾಮವನ್ನು ಹೇಳಿದವ ಭವಾತೀತನಾಗ್ತಾನೆ. ಸ್ವತಃ ಶಿವನೇ ಕೃಷ್ಣನಾಮವನ್ನ ಉಚ್ಚರಿಸುವವರ ಸಂಹಾರಕ್ಕೆ ಹೆದರ್ತಾನೆ. ಭಗವಂತ ನಾಮ ಹೇಳ್ತಾ ಇದ್ದಾರಪ್ಪ. ಈ ಯಮ ಒಂದು ಕಡೆ ಹೇಳ್ತಾನೆ ಯಮದೂತರಿಗೆ, ಇದು ವಿಷ್ಣು ಪುರಾಣದಲ್ಲಿ ಕಥೆ ಬರ್ತದೆ ಬಹಳ ವಿಸ್ತಾರವಾಗಿ. ಅಜಾಮನನ ಪ್ರಸಂಗದಲ್ಲಿ ಇಲ್ಲಿಯೂ ಬರ್ತದೆ, ಮುಂದೆ ಭಾಗವತದಲ್ಲಿ ಕೂಡ. ಏನು ಅಂದ್ರೆ, ಯಾರು ವಿಷ್ಣು ನಾಮವನ್ನ ಹೇಳ್ತಾರೋ, ನಿರಂತರವಾಗಿ ನಾರಾಯಣ ಸ್ಮರಣೆ ಮಾಡ್ತಾರೋ, ಅಂಥವರು ಏನು ಪಾಪ ಮಾಡಿದ್ರು ಒಮ್ಮೆಗೆ ವಿಚಾರ ಮಾಡಿದೆ ನನ್ನ ಹತ್ರ ಕರ್ಕೊಂಡು ಬರಬೇಡಿ. ಅವರು ನಾರಾಯಣನ ಸೊತ್ತು, ನನ್ನ ಸೊತ್ತು ಅಲ್ಲ, ನನಗೆ ಅವ್ರ ಮೇಲೆ ಹಿಡಿತ ಇಲ್ಲ, ನನ್ನ ಹತ್ರ ಕರ್ಕೊಂಡು ಬರಬೇಡಿ ಅಂತಂತಕ್ಕಂಥ ಮಾತನ್ನಾಡಿದ ಅಂತ. ಆದ್ದರಿಂದ ಈ ರೀತಿ ಯಂ ವಿಭೇತಿ ಸಂಹಾರಕ ಶಕ್ತಿಗಳಾದಂತಹ ಮೃತ್ಯು ದೇವತೆಗಳಾಗಿರ್ತಕ್ಕಂಥ ಶಿವ ಯಮ ಎಲ್ಲರೂ ಕೂಡ ಭಗವಂತನ ನಾಮಕ್ಕೆ ಹೆದರ್ತಾರೆ. ಅಂತಹ ಭಗವಂತನ ನಾಮ ಯಾರ ಬಾಯಲ್ಲಿ ನಿರಂತರವಾಗಿ ಉಂಟೋ ಅವನು ಸಂಸಾರದಿಂದ ಬಿಡುಗಡೆಗೊಂಡ, ಅವನು ಮುಕ್ತಿಯ ದಾರಿಯಲ್ಲಿ ಸಾಗಿದ ಅಂತ ಅನ್ನೋದು ನಾವು ಭರವಸೆ ತಾಳಬಹುದು. ಯದ್ ಯಂ ವಿಭೇತಿ ಸ್ವಯಂಭವಃ